ರಾಮ ಮಂದಿರ ವಿಚಾರ ಮತ್ತೆ ಈಗ ಸದ್ದು ಮಾಡ್ತಾ ಇದೆ. ನಾಳೆ ಬರೋಬ್ಬರಿ 200,000 ಕರಸೇವಕರ ದಂಡೆ ಅಲ್ಲಿ ಸೇರ್ತಾ ಇದೆ. ಪ್ರಮುಖವಾಗಿ ಎರಡು ಮಹತ್ವದ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪಗಳಾಗ್ತಾ ಇದೆ. ಎರಡು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಶಿವನೇರಿಯ ಹಿರಿಮಣ್ಣನ ಸಂತರಿಗೆ ಹಸ್ತಾಂತರಿಸಲಿದ್ದಾರೆ ಉದ್ಧವ್ ಠಾಕ್ರೆ. ಇತ್ತ ನಾಳೆ ಅಯೋಧ್ಯೆಯಲ್ಲಿ ಸಂತರ ಬೃಹತ್ ಸಮಾವೇಶ ಕೂಡ ಒಂದ್ ಕಡೆ ನಡೀತಾ ಇದೆ. ವಿಎಚ್ಪಿ ನೇತೃತ್ವದಲ್ಲಿ ಧರ್ಮ ಸಂಸತ್ ಆಯೋಜನೆ ಕೂಡ ಮಾಡಲಾಗಿದೆ. ಶಿವನ ವೇಷಧಾರಿಯಾಗಿರುವಂತಹ 100,000 RSS ಹಾಗೆ 100,000 ವಿಎಚ್ಪಿ ಕಾರ್ಯಕರ್ತರು ಕೂಡ ಜಮಾವಣೆ ಕೊಡ್ತಿದ್ದಾರೆ. ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣದ ಕಹಳೆ ಜೋರಾಗಿ ಕೇಳಿಬರ್ತಿದೆ. ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಶಬ್ಬೀರ್ ಇದ್ದಾರೆ. ಶಬ್ಬೀರ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕಹಳೆ ಉತ್ತಾ ಇದೆ. ಒಂದ್ ಕಡೆ ಆರ್ ಎಸ್ ಎಸ್ನವರು ವಿಎಚ್ಪಿ ಅವರು ಅವರೊಂದು ಕಡೆ ಈಗಾಗಲೇ ಸಿದ್ಧಗೊಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಕೂಡ ಅವರು ಕೂಡ ಕಹಳೆ ಉತ್ತಾ ಇದ್ದಾರೆ. ಸೊ ಏನೆಲ್ಲ ಆಗಬಹುದು ನಾಳೆ ಅಂತ? ಶಕುಂತಲಾ, ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಅತ್ಯಂತ ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು ಅನ್ನೋ ಒತ್ತಡವನ್ನ ತೀವ್ರವಾಗಿ ಹೇರುವಂತ ಪ್ರಯತ್ನವನ್ನ ನಾಳೆ ಮಾಡಲಾಗುತ್ತೆ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಏನಿದೆ ಅಲ್ಲಿ 200,000 ಅಧಿಕ ಸಂತರು ಸೇರುವಂತ ಸಾಧ್ಯತೆ ಇರುವಂತದ್ದು. ಬಹಳ ಪ್ರಮುಖವಾಗಿ RSS ಮತ್ತು VHP ನೇತೃತ್ವದಲ್ಲಿ ಧರ್ಮ ಸಭಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ದೇಶಾದ್ಯಂತ ಇರುವಂತ ಎಲ್ಲ ಸಂತರು ಕೂಡ ಅಲ್ಲಿ ಬರಲಿದ್ದಾರೆ. ಜೊತೆಗೆ ಏನು ಸುಗ್ರೀವಾಜ್ಞೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕುವಂತದ್ದು, ಸುಗ್ರೀವಾಜ್ಞೆಯ ಮೂಲಕ ರಾಮ ಮಂದಿರವನ್ನ ನಿರ್ಮಾಣ ಮಾಡಲೇಬೇಕು, ಮಂದಿರ ಮೊದಲು ಸರ್ಕಾರ ಆಮೇಲೆ ಅನ್ನೋ ಒಂದು ಹೇಳಿಕೆಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಶತಾಯಗತವಾಗಿ ಈ ಬಾರಿ ಮಂದಿರ ನಿರ್ಮಾಣ ಆಗ್ಲೇಬೇಕು, ಆಮೇಲೆ ಸರ್ಕಾರದ ವಿಚಾರ ಅನ್ನೋ ಒಂದು ಏನು ಒತ್ತಡವನ್ನ ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದು ರಾಜಕೀಯ ಆಯಾಮವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಶಿವಸೇನೆಯ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಕೂಡ ಈಗ ಅಯೋಧ್ಯೆಗೆ ಆಗಮಿಸ್ತಾ ಇರುವಂತದ್ದು, ಶತಾಯಗತವಾಗಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒತ್ತಡವನ್ನ ಉದ್ಧವ್ ಠಾಕ್ರೆ ಕೂಡ ಹಾಕ್ತಾ ಇರುವಂತದ್ದು. ಜೊತೆಗೆ ಇವರು ಕೂಡ ಪ್ರತ್ಯೇಕ ರ್ಯಾಲಿಯನ್ನ ಅಯೋಧ್ಯೆಯಲ್ಲಿ ಮಾಡ್ತಾ ಇರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಒತ್ತಡವನ್ನ ಏರುವಂತ ಕೆಲಸ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಯೋಧ್ಯೆಯಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ಒದಗಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. 1992 ಬಳಿಕ ಅತಿ ಹೆಚ್ಚು ಜನರು ಅಯೋಧ್ಯೆಯಲ್ಲಿ ಸೇರಬಹುದಾದಂತ ನಿರೀಕ್ಷೆಯನ್ನ ಮಾಡಲಾಗಿದೆ. ಹಾಗಾಗಿ ಕಾನೂನು ಪರಿಸ್ಥಿತಿಗಳು ಕೂಡ ಕೈತಪ್ಪಿ ಹೋಗುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಈಗ ಉತ್ತರ ಪ್ರದೇಶ ಸರ್ಕಾರ ಆಯೋಜಿಸಿರುವಂತದ್ದು. ಜೊತೆಗೆ ಕೇಂದ್ರದಿಂದಲೂ ಕೂಡ ಅವಶ್ಯಕತೆ ಬಿದ್ರೆ ಮೀಸಲು ಪಡೆಯನ್ನ ಅಯೋಧ್ಯೆಗೆ ರವಾನಿಸುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಸಿದ್ಧತೆಯಲ್ಲಿ ಇಟ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ನಾಳೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು, ನಾಳೆ ಏನಾಗಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಹುಟ್ಟು ಹಾಕ್ತಾ ಇರುವಂತದ್ದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಶಬ್ಬೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಮುಖಂಡರಾದಂತಹ ಸಿಟಿ ರವಿ ಅವರು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾಳೆ ಬೃಹತ್ ಸಮಾವೇಶ ನಡೀತಾ ಇದೆ ಅಯೋಧ್ಯೆಯಲ್ಲಿ, ತಾವು ಕೂಡ ಪಾಲ್ಗೊಳ್ತಾ ಇದ್ರಾ? ಹಾ, ವಿಶ್ವ ಹಿಂದೂ ಪರಿಷತ್ತು ಆಯೋಜನೆ ಮಾಡಿರತಕ್ಕಂತ ಸಮಾವೇಶ ಅದು. ನಾವು ಪಾಲ್ಗೊಳ್ತೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕು ಅನ್ನುವಂತ ಹಂಬಲ ಕನಸು ಆ ಕನಸಿನೊಂದಿಗೆನೆ ರಾಜಕಾರಣಕ್ಕೆ ಬಂದಿತ್ತು. ಹಾಗಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತೇವೆ. ಅಂದ್ರೆ ಲೋಕಸಭಾ ಎಲೆಕ್ಷನ್ ಕೂಡ ಹತ್ರ ಆಗ್ತಾ ಇದೆ, ಒಂದ್ ರೀತಿ ಒತ್ತಡ ಹೆಚ್ಚಾಗ್ತಾ ಇದೆ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೇ ತೀರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ರೀತಿ ಕಹಳೆ ಊದಲಾಗ್ತಾ ಇದೆ ಅನ್ಸ್ತಾ ಇದೆ ಸರ್. ಚುನಾವಣೆಗಳು ನಮ್ಮ ದೇಶದಲ್ಲಿ ತಿಂಗಳು ತಿಂಗಳು ಬರ್ತಾನೆ ಇರ್ತವೆ. ಚುನಾವಣೆಗಳು ಏನು ಇಲ್ಲ, ರಾಮ ಮಂದಿರ ಚುನಾವಣೆಯನ್ನ ಮೀರಿತ್ತು. ಕೇವಲ ಚುನಾವಣೆಗೆ ಮಾತ್ರ ಯೋಚಿಸ್ತಕ್ಕಂತ ವಿಷಯ ಅಲ್ಲ ಅದು. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಒಂದ್ ವಿವಾದ ಆಗೋದೇ ಈ ದೇಶದ ಒಂದು ದುರಂತ. ಅಪಮಾನದ ಕಳಂಕವನ್ನು ಸಹಿಸಿಕೊಳ್ಳದೆ ಅದು ಈ ದೇಶಕ್ಕೆ ಮಾಡುವಂತ ಒಂದು ಅಗೌರವ ಆಗುತ್ತೆ. ಹಾಗಾಗಿ ಮಂದಿರ ನಿರ್ಮಾಣ ಆಗ್ಲೇಬೇಕು, ಮಂದಿರ ನಿರ್ಮಾಣ ಆಗ್ಬೇಕು ಅನ್ನುವಂತ ಜನಾಗ್ರಹ ಮಾಡೋದಕ್ಕೋಸ್ಕರ ಈ ಸಮಾವೇಶ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡೋದಕ್ಕಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂತಹ ಸೂರ್ಯನಾರಾಯಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾಳೆ ಒಂದ್ ರೀತಿ ಕಹಳೆ ಊದ್ತಾ ಇದ್ದೀರಿ, ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬರೋಬ್ಬರಿ 200,000 ಜನ ಸೇರ್ತಾ ಇದ್ದೀರಿ. ಸೊ ಏನೆಲ್ಲ ಸಿದ್ಧತೆಗಳಾಗಿದೆ ಸರ್? ಹಾ, ನಮ್ಮ ಯೋಜನೆ ಅಂತ ವ್ಯವಸ್ಥಿತವಾಗಿ ಸಿದ್ಧತೆ ನಡೀತಾ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ ಈ ಭಾಗದಿಂದ ದೊಡ್ಡ ಪ್ರಮಾಣ ತಯಾರಿ ನಡೀತಾ ಇದೆ. ಬರುವಂತಹ ಜನಗಳಿಗೆ ಒಟ್ಟು ವಸತಿ ಯೋಜನೆಗಳು, ಇಲ್ಲಿ ಅವರಿಗೆ ವ್ಯವಸ್ಥೆ, ಪ್ಲಸ್ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಗಳು. ಇವತ್ತೊಂದು 5-6 ಕಡೆಗಳಲ್ಲಿ ಬೈಕ್ ರ್ಯಾಲಿಗಳು ನಡೀತಾ ಇದೆ ಬೆಂಗಳೂರು ನಗರದಲ್ಲಿ. ಅದೇ ತರ ಮಂಗಳೂರು ಮತ್ತು ಹುಬ್ಳಿಯಲ್ಲಿ ಕೂಡ ದೊಡ್ಡ ಪ್ರಮಾಣದ ತಯಾರಿ ಒಟ್ಟೊಟ್ಟಿಗೆ ನಡೀತಾ ಇದೆ.
ಒಟ್ಟಂತೂ ಇಡೀ ಕರ್ನಾಟಕ ಮಾತ್ರ ಇಡೀ ದೇಶದ ಹಿಂದೂ ಜನತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮನ ಮಂದಿರ ನಿರ್ಮಾಣ ಆಗ್ಬೇಕು ಅನ್ನೋ ಆಗ್ರಹ ಏನಿದೆ ಅದರೊಂದು ಧ್ವನಿಯಾಗಿ ವಿಶ್ವ ಹಿಂದೂ ಪರಿಷತ್ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಕಳೆದ 20-30 ವರ್ಷಗಳಿಂದ ಇದು ಹೋರಾಟ ಮಾಡ್ತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಕೋರ್ಟ್ನ ಮೇಲೆ ವಿಶ್ವಾಸ ಇತ್ತು, ನಮಗೆ ಅದು ಹಿಂದಿನ ಅಕ್ಟೋಬರ್ ಅಲ್ಲಿ ಜಡ್ಜ್ಮೆಂಟ್ ಬರಬೇಕಿತ್ತು, ಬಂದಿಲ್ಲ. ಆ ನಂತರ ಅಟ್ಲೀಸ್ಟ್ ಈಗ ಕಳೆದ ನವೆಂಬರ್ ಅಲ್ಲಿ ವಾಪಸ್ ತಗೋತೀವಿ ಅಂತ ಹೇಳಿದ್ರು, ಇನ್ನೂ ತಗೊಳ್ಳಿಲ್ಲ. ಹಾಗೆ ನಮಗೆ ಒಂದು ಜಡ್ಜ್ ನ್ಯಾಯಾಲಯದ ಒಂದು ಅನಿಶ್ಚಿತತೆ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ವಿಶ್ವ ಹಿಂದೂ ಪರಿಷತ್ ನಡೀತಿರೋದು ಸಾಧು ಸಂತರ ಮಾರ್ಗದರ್ಶನದ ಅಡಿಯಲ್ಲಿ. ಸಂತರು ನಮಗೆ ಆದೇಶ ಮಾಡಿದ್ದಾರೆ, ಇನ್ನು ನಾವು ಕಾಯುವುದರಲ್ಲಿ ಅರ್ಥ ಇಲ್ಲ. ನಾವು ಈಗ ಮುಂದೆ ಒಂದು ಸೆಷನ್ ಒಂದು ಅವಕಾಶ ಇದೆ, ನಾವು ಸೆಷನ್ಗೆ ನಾವು ಡಿಮಾಂಡ್ ಮಾಡಿ ಅಲ್ಲಿ ಈ ರೀತಿ ಮಸೂದೆ ನಿರ್ಮಾಣ ಮಾಡಿ ಮಂದಿರ ನಿರ್ವಿಘ್ನವಾಗಿ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡುವ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋಣ ಅನ್ನುವ ಹಿನ್ನೆಲೆಯಲ್ಲಿ ಜನಾಗ್ರಹ ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ದೇಶದಲ್ಲಿ ನಡೀತದೆ. ಅಂದ್ರೆ ಇಷ್ಟು ದಿನ ಕಾದು ಕಾದು ಸಾಕಾಯ್ತು, ಇನ್ ಮುಂದೆ ಕಾಯ್ತಾ ಕೂತ್ಕೊಂಡ್ರೆ ಯಾವ ಕೆಲಸವೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ. ಯಾವ ಕೆಲಸವೂ ಆಗುದಿಲ್ಲ ಅಂತ ಹೇಳಿ ಅರ್ಥ ಇಲ್ವಲ್ಲ ಮೇಡಮ್. ನೋಡಿ, ನಮ್ಮ ದೇಶದ ಗೃಹ ಸಚಿವರಾಗಿದ್ದಂತ ಮೊದಲ ಗೃಹ ಸಚಿವರಾಗಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತ ಸ್ವತಂತ್ರ ಬಂದಾಗ ಸ್ವತಃ ಅವರು ಈ ಒಂದು ಅವರೊಂದು ನೇತೃತ್ವದಲ್ಲಿ ಸೋಮನಾಥ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿದ್ರು. ಹೌದಾ? ಹೌದು. ಅದೇ ನಂತರ ಇಮಿಡಿಯೇಟ್ ಅಯೋಧ್ಯೆಯನ್ನು ಮಾಡಬಹುದಿತ್ತು, ಕಾಶಿಯನ್ನು ಮಾಡಬಹುದಿತ್ತು. ಯಾಕಂದ್ರೆ ಭಾರತ ಸ್ವತಂತ್ರ ಆಯ್ತು. ತುಂಬಾ ಡಿಲೇ ಆಗಿದೆ ಅಲ್ವಾ? ಎಷ್ಟು ಡಿಲೇ ಆಯ್ತು? ಸ್ವತಂತ್ರ ಒಂದು ಇಷ್ಟು ವರ್ಷ ಬೇಕಾ ಸ್ವತಂತ್ರ ಭಾರತದಲ್ಲಿ ಒಂದು ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ? ಓಕೆ, ನಾವು ಇವರಿಗೆ ಅಂತಲ್ಲ ಸಕ ಇದನ್ನು ಬಹುಶಃ ಹಿಂದೆ ಇದ್ದಂತ ಕಾಂಗ್ರೆಸ್ ಮಾಡಬಹುದಿತ್ತು, ಈ ಸಮಸ್ಯೆನೇ ಉಳಿತಾ ಇರಲಿಲ್ಲ. ಭಾರತ ಸ್ವತಂತ್ರ ಆಗಿದೆ, ಅಲ್ಲಿ ರಾಮ ಮಂದಿರ ಇದ್ರೆ ಹೋದೆಲ್ಲ ಪ್ರೂಫ್ ಸಿಕ್ಕಿದೆ, ಮಾಡ್ರಪ್ಪ ಅಂತ ಹೇಳಿಬಿಡ್ತಿದ್ರೆ ಯಾವುದು ಸಮಸ್ಯೆ ಇಲ್ಲದೆ ಇಷ್ಟೊತ್ತಿಗೆ ಎಲ್ಲ ನಿರಾತಂಕವಾಗಿ ಎಲ್ಲ ಮಂದಿರ ನಡೀತಾ ಇದ್ರು. ಓಕೆ, ಇದು ವಿನಾಕಾರಣ ಡಿಲೇ ಮಾಡ್ತಾ ಮಾಡ್ತಾ ಎಷ್ಟು ವರ್ಷ ಅಂತ ಕಾಯೋಣ. ಓಕೆ ಸರ್, ನಿಮ್ಮ ಹೋರಾಟಕ್ಕೆ ಸೂಕ್ತ ಇದು ಸಿಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಯೊಂದಿಗೆ ಮಾತನಾಡೋದಕ್ಕಾಗಿ. ಮಾತುಕತೆ, ಮಾತುಕತೆಯಿಂದ ಕೋರ್ಟಿನಿಂದ ಹೊರಗೆ ತೀರ್ಮಾನ ಅಥವಾ ಸುಗ್ರೀವಾಜ್ಞೆ ಅಥವಾ ಸಂಯುಕ್ತ ಸಭೆ ಕರೆದು ಅದರಿಂದ ಲೆಜಿಸ್ಲೇಷನ್ ಮೂಲಕ ಮೂರು ಮಾರ್ಗ ಇದೆ, ಮೂರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಮಾಡಬಹುದು. ಇದನ್ನು ಮಾಡಬೇಕು ಅಂತ ನನ್ನ ಒತ್ತಾಯ. ವರ್ಷದೊಳಗಾಗಲಿ ಧರ್ಮ ಸಂಸತ್ತಿನಲ್ಲಿ ಈ ವರ್ಷ ಆಗ್ತದೆ ಅಂತ ಹೇಳಿದ್ದೀನಿ, ಆಗಬೇಕು ಅಂತ ಬಹಳ ದೀರ್ಘ ಕೋರ್ಟ್ ತೀರ್ಮಾನ ಆಗಬೇಕಿತ್ತು, ಬೇಗ ತೀರ್ಮಾನ ಮಾಡಿಲ್ಲ. ಇವನು ಬೇಗ ಮಾಡಬೇಕಿತ್ತು, ನ್ಯಾಯ ಇದೆ, ಬಹುಮತ ಇದೆ ಅಂತ ನಾವು ಹೇಳಿದ್ರು. ಅಲ್ಲ, ಕೋರ್ಟ್ ಅವರು ಬೇಗ ತೀರ್ಮಾನ ಮಾಡಬೇಕಿತ್ತು, ಮಾಡ್ತಾ ಇಲ್ಲ. ಈ ಸಲ ಆಗ್ತದೆ ಅಂತ ಅಂದಾಜಿತ್ತು ಅವರು, ನಮಗೆ ಅದು ಇದರ ಆದ್ಯತೆ ಇಲ್ಲ ಅಂತ ಹೇಳಿ ಈಗಿನ ಪ್ರಸಾರ ಸುಪ್ರೀಂ ನ್ಯಾಯಾಧೀಶರು ಬೇಗ